ವೇದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಒಂದು ಪೂರಕ ಪರೀಕ್ಷೆಯನ್ನು ಬರೀತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸಿ ಇ ಟಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶನ ಕೊಡೋದರ ಕುರಿತು ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಸೊ ಇದು ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಬರೀಬೋದು ಏನು ಎತ್ತಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಗಳು ಸೊ ಅವಕಾಶನ ಮೊದಲ ಬಾರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಕನ್ಫರ್ಮೇಶನ್ ನಿಮಗೆ ಕೊಡ್ತೀವಿ ಏನು ಎತ್ತ ಅಂತೆಲ್ಲ ಮೊದಲ ಬಾರಿಗೆ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥವ್ರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ವಿದ್ಯಾರ್ಥಿಗಳ ಇನ್ಸ್ಟಾಮ್ ಲಿಂಕ್ ಕೊಟ್ಟಿರ್ತವೆ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳು ವಿದ್ಯಾರ್ಥಿಗಳನ್ನರೋ ಪ್ರಶ್ನೆಗಳಿದ್ರೆ ಡೌಟ್ಗಳು ಕೂಡ ಕ್ಲಿಯರ್ ಆಗ್ತಿರುತ್ತೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಕೂಡ ಅಪ್ಡೇಟನ್ನು ಪಡ್ಕೋಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋ ಶುರು ಮಾಡೋ ಬನ್ನಿ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೆದಿದ್ದಂತಹ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಸೊ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಕೆ ಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಬಂದಿರುವಂಥದ್ದು ಅಂದರೆ ಸಿ ಇ ಟಿ ಪರೀಕ್ಷೆನ ಬರೆಯುವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಬಹುತೇಕರು ಸೈನ್ಸ್ನ ತೆಗೆದುಕೊಂಡು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ ಇಪ್ಪತ್ತನೇ ತಾರೀಕು ಹಾಗೂ ಇಪ್ಪತ್ತೊಂದನೇ ತಾರೀಕಿನಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಏನಿದೆ ಅಲ್ಲ ಪರೀಕ್ಷೆ ಬರೆಯುವಂಥವ್ರು ಪಿ ಯು ಸಿಯ ಪೂರಕ ಪರೀಕ್ಷೆ ಬರೆಯಲು ಉದ್ದೇಶಿಸಿರುವಂಥ ವಿದ್ಯಾರ್ಥಿಗಳು ಕೂಡ ಸಿ ಇ ಟಿ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶನ ಕೊಟ್ಟಿದ್ದೀವಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ತಿಳಿಸಿರುವಂಥದ್ದು ಸೊ ನಿರೀಕ್ಷೆಗಿಂತ ಕಡಿಮೆ ಅಂಕ ಬಂದು ವಿದ್ಯಾರ್ಥಿಗಳೇನಾದರೂ ಸಪ್ಲಿಮೆಂಟರಿ ಪರೀಕ್ಷೆನ ಕಟ್ಟಿರ್ತಾರಲ್ಲ ಈ ಅಂಥ ವಿದ್ಯಾರ್ಥಿಗಳಿಗೆ ಸಿಇಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶನ ಕೊಟ್ಟಿರೋದ್ರ ಕುರಿತು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಪರೀಕ್ಷೆನ ಬರೀತಿರುವಂಥ ವಿದ್ಯಾರ್ಥಿಗಳು ಕೂಡ ಸಿ ಇ ಟಿಗೆ ಹಾಜರಾದರೆ ಅವರ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಫಲಿತಾಂಶ ಏನು ಬರುತ್ತಲ್ಲ ಸಪ್ಲಿಮೆಂಟ್ರಿ ರಿಸಲ್ಟು ಅದನ್ನು ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ತಾರಲ್ಲ ಸಿ ಟಿ ಪರೀಕ್ಷೆನ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗಳಿಗೆ ಸಿ ಟಿ ಅಂ ಸ ಅಂಕ ಏನಿರುತ್ತಲ್ಲ ಅದನ್ನು ಪರಿಗಣಿಸಿ ಹಾಗೆ ಸಿ ಸಪ್ಲಿಮೆಂಟರಿ ಅಂಕ ಏನಿರುತ್ತಲ್ಲ ಅದನ್ನು ಪರಿಗಣಿಸ್ತಾರೆ ಅಂತಂದರೆ ಅಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರಿಸಲ್ಟ್ ಏನು ಬಂದಿರುತ್ತಲ್ಲ ಆನ್ಯುವಲ್ ಎಕ್ಸಾಮ್ ರಿಸಲ್ಟು ವಾರ್ಷಿಕ ಪರೀಕ್ಷೆ ಫೈನಲ್ ಎಕ್ಸಾಮ್ಸ್ ಅದನ್ನು ಪರಿಗಣಿಸೋದಿಲ್ವಂತೆ ಅಂತ ಸಪ್ಲಿಮೆಂಟರಿ ಎಕ್ಸಾಮ ಬರೋವಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ರಿಸಲ್ಟ್ ಅನ್ನೇ ಪರಿಗಣಿಸ್ತೇವೆ ಅಂತ ಅವರು ಮಾಹಿತಿನ ಕೊಟ್ಟಿರುವಂತದ್ದು ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ಅಂತ ವಿದ್ಯಾರ್ಥಿಗಳಿಗೆ ಪೋಷಕರು ಕೂಡ ಅವರು ಮಾಹಿತಿನ ಕೊಟ್ಟಿರುವಂಥದ್ದು ಸೊ ಆದರೆ ಈಗಲ್ಲಿ ಡೌಟ್ ಇರೋದೇನೆಂದರೆ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಫಲಿತಾಂಶ ತಿರಸ್ಕರಣೆ ಮಾಡಿರ್ತಾರಲ್ಲ ಅಂದರೆ ಹೆಚ್ಚಿಗೆ ಅಂಕ ಬೇಕು ಕಡಿಮೆ ಅಂಕ ಬರೆದಿದ್ವಿ ಅಂದರೆ ಬಂದಿದೆ ಈ ಒಂದು ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಪರೀಕ್ಷೆ ಬರೀತಾರೆ ಹಾಗೆ ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು ಫೇಲ್ ಆಗಿರೋರು ಕೂಡ ಬರೀತಾರೆ ಸೊ ಆ ವಿದ್ಯಾರ್ಥಿಗಳು ಕೂಡ ಸಿಟಿ ಬರೀಬೇಕು ಅಂದ್ಕೊಂಡಿರ್ತಾರೆ ಸೊ ಇದು ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದ್ರ ಕುರಿತು ಅವ್ರು ಕ್ಲಾರಿಟಿನ ಕೊಟ್ಟಿಲ್ಲ ಬಟ್ ಇಬ್ಬರಿಗೂ ಅನ್ವಯ ಆಗುತ್ತೆ ಅಂತಲೇ ಮಾಹಿತಿ ಇರುವಂಥದ್ದು ಯಾಕಂದರೆ ಒಬ್ಬ ವಿದ್ಯಾರ್ಥಿಗಳು ಒಂಥರ ಇನ್ನೊಬ್ಬರಿಗೆ ಇನ್ನೊಂಥರ ಮಾಡೋಕ್ಕಾಗಲ್ಲ ಇವರು ಯಾಕಂದರೆ ಅವರು ಸಪ್ಲಿಮೆಂಟ್ರಿ ಬರೀತಾರೆ ಇವರು ಸಪ್ಲಿಮೆಂಟ್ರಿ ಬರೀತಾರೆ ಇವ್ರಿಗೆ ಮಾತ್ರ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಅವಕಾಶ ಕೊಡಲ್ಲ ಸಿಟಿ ಅಂಕ ಪ್ರಕರಣ ಕಾಣಿಸ್ತೇವೆ ಹಾಗೆ ಈಗ ಇನ್ನೊಂದು ಮಾತೊಂದು ಹೇಳೋಕ್ಕಾಗೋದಿಲ್ಲ ಸಿ ಟಿಗೆ ಅವಕಾಶ ಕೊಡಲ್ಲ ಅನ್ನೋಕ್ಕೂ ಆಗೋದಿಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಅನ್ವಯ ಆಗುತ್ತೆ ಅಂತ ಮಾಹಿತಿಗಳು ಬರೀವಂಥದ್ದು ಸಿ ಇ ಟಿ ಪರೀಕ್ಷೆನ ಏನೋ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಅಂದರೆ ಆ ಒಂದು ವಿದ್ಯಾರ್ಥಿಗಳನ್ನ ಫೇಲ್ ಆಗಿದ್ರೆ ಸಪ್ಲಿಮೆಂಟರಿ ಪರೀಕ್ಷೆನ ಆ ವಿದ್ಯಾರ್ಥಿಗಳು ಬರೀತಾ ಇದ್ರೆ ಅವ್ರಿಗೂ ಕೂಡ ಇದೇ ಮಾಹಿತಿ ಅನ್ವಯ ಆಗುತ್ತೆ ಅಂತ ಸದ್ಯಕ್ಕೆ ಮಾಹಿತಿಗಳಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ತಿಳಿಸ್ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ